ಆತ ಶಾಸಕರೊಬ್ಬರ ಸಹೋದರನ ಪುತ್ರಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಯಾರಿಗೂ ಕಾಣದಂತೆ ಹುಡುಗಿಯನ್ನ ಓಡಿಸ್ಕೊಂಡು ಹೋಗಿದ್ದವನು ಇಂದು ಬೀದಿ ಹೆಣವಾಗಿದ್ದಾನೆ. ಆದರೆ ಆತನ ಕೊಲೆ ಹಿಂದೆ ಶಾಸಕರ ಕುಟುಂಬಸ್ಥರ ಕೈವಾಡವ ಆರೋಪ ಕೇಳಿ ಬರ್ತಾ ಇದೆ. ಕಾಮಾಕ್ಷಿಪಾಳ್ಯದಲ್ಲಿ ಹವಾ ಮೇಂಟೈನ್ ಮಾಡುತ್ತಿದ್ದ ಶಾಸಕ ಗೋಪಾಲಯ್ಯ ಸಹೋದರ ಬಸವರಾಜು ಕಳೆದ 2 ತಿಂಗಳ ಹಿಂದೆ ತಮ್ಮ ಮಗಳು ಕಾಣೆಯಾಗಿದ್ದಾಳೆ ಅಂತ ಕಾಮಾಕ್ಷಿಪಾಳ್ಯ ಠಾಣೆಗೆ ದೂರು ನೀಡಿದ್ರು. ವಾರದ ಬಳಿಕ ಗೊತ್ತಾಯಿತು, ತನ್ನ ಮಗಳು ತನ್ನ ಬಲಗೈ ಬಂಟ ಮನುನನ್ನೇ ಮದುವೆಯಾಗಿದ್ದಾಳೆ ಅಂತ. ಮದುವೆಯಾಗಿರೋ ಬಗ್ಗೆ ಸ್ವತಃ ಮನುನೇ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿ ಖಚಿತಪಡಿಸಿದ್ದ. ಅಲ್ಲದೆ ಶಾಸಕರ ಸಹೋದರ ಹಾಗೂ ಅವರ ಕುಟುಂಬಸ್ಥರಿಂದ ಜೀವ ಭಯವಿತ್ತು, ತಮಗೆ ರಕ್ಷಣೆ ಕೊಡಿ ಅಂತ ಫೇಸ್ಬುಕ್ ಮೂಲಕ ನ್ಯಾಯಾಧೀಶರಿಗೆ ಮನವಿ ಮಾಡಿದ್ದ. ನಿಮ್ಗೆ ಗೊತ್ತಿಲ್ಲದಲ್ಲಿ ಇವರು ಯಾರ್ಯಾರ ಮನೆ ತಕ್ಕ ಹೋಗಿ ಮುಚ್ಕೊಳ್ ತಗೊಂಡು ನುಗ್ಗಿ ಇದು ಮಾಡ್ತಾವ್ರೆ ಅಂತ ನನಗೆ ಗೊತ್ತು ಸರ್. ದಯವಿಟ್ಟು ಇದೊಂದ್ಸಲಿ ಸಪೋರ್ಟ್ ಮಾಡಿ ಸರ್. ಖಂಡಿತವಾಗ್ಲು ತುಂಬ ಹಿಂಸೆ ಕೊಡ್ತಾಯಿದ್ದಾರೆ. ಆಮೇಲೆ ಪೊಲೀಸ್ನವ್ರು ಹಾಕಿದ್ರು ಅಂದ್ರೆ ಅವ್ರು ಯಾಗ ಹೇಳಿದ್ರು ಅವ್ರು ನಿಜವಾಗಿ ನಿಮ್ಮ ಮುಂದೆ ಏನು ಹಡ್ಕಾಡ್ತಾವ್ರೆ. ದೇವ್ರ ಸತ್ವಾಗ್ಲೂ ಸಹ ಅವ್ರ ಹಿಂದೆಗಡೆ ನನ್ನ ಒಡೆ ಬೇಜಾನು ಓಡಾಡ್ತಾವ್ರೆ ಸರ್. ಆಮೇಲೆ ನಾನು ಕಾಮಾಕ್ಷಿ ಪಾಳ್ಯ 5th ಅಡಿಷನಲ್ ಕೋರ್ಟು ಆ ಜಡ್ಜ್ನ ಕೇಳ್ಕೊತಾರದಷ್ಟೇ. ನಾನು ಯಾವತ್ತೇ ಸಿಕ್ಕಿದ್ರು ನನಗೆ ಏನೂ ತೊಂದರೆ ಆಗಬಾರ್ದು. ನಾನು ಯಾವತ್ತೇ ಸಿಕ್ಕಿದ್ರು ಅವ್ರು ನನಗೆ ಒಂದೇ ದಿವಸ ಪೊಲೀಸ್ ಮಾಡಬೇಕು, ನನಗೆ ವರ್ಕ್ ಮಾಡೋದೇ ಆಗಲಿ. ನಾನು ನಿಜವಾಗ್ಲೂ ಸರ್ ನಿಮ್ಗೆ ಕೇಳ್ಕೊತಾರೆ 5th ಅಡಿಷನಲ್ ಕೋರ್ಟ್ ಜಡ್ಜ್ ಅವ್ರ ಹತ್ರ. ಬಸವರಾಜು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಅವರಿಗೆ ಬಲಗೈ ಬಂಟನಾಗಿದ್ದ ಮನು ಬಸವರಾಜು ಪುತ್ರಿಯನ್ನೇ ಪ್ರೀತಿಸಿ ಮದುವೆಯಾಗಿದ್ದ. ಕಾಮಾಕ್ಷಿಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಆಗಿದ್ದ ಮನು ವಿವಾಹಿತನಾಗಿದ್ದ. ಆದರೆ ಇಂದು ತುಮಕೂರಿನ ಕೊರಟಗೆರೆಯಲ್ಲಿ ಮನು ಬೀದಿ ಹೆಣವಾಗಿ ಬಿದ್ದಿದ್ದ. ಮನು ಕೊಲೆ ಹಿಂದೆ ಬಸವರಾಜು ಕುಟುಂಬಸ್ಥರಾದ ಧರಣಿ ಮತ್ತು ರಾಜು ಹೆಸರು ಕೇಳಿಬರ್ತಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಕೊರಟಗೆರೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಪೊಲೀಸರ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆಗಳು ಗೊತ್ತಾಗಬೇಕಿದೆ. ಸುರೇಶ್ ಬಾಬು, TV5 ಕ್ರೈಂ ಬ್ಯೂರೋ.